ಚಕ್ರಿ ನಿಮಗೆ ಅಂಡ್ ಎಲ್ಲ ನನ್ನ ಮಾಧ್ಯಮಿತ್ರರಿಗೆ ಮಾಧ್ಯಮದಲ್ಲಿ ಇರುವಂತ ನನ್ನ ಸ್ವಲ್ಪ ಕೇಡಿ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ತೆ ಹೇಳ್ತಾ ಸಿ ಫ್ರಾಂಕ್ಲಿ ನನಗೆ ಈ ಅವಾರ್ಡ್ಸ್ ಅಲ್ಲೆಲ್ಲ ನಂಬಿಕೆ ಇಲ್ಲ ನಾನು ಅವಾರ್ಡ್ಸ್ಗೆ ಹೋಗೋದು ನಿಲ್ಲಿಸ್ಬಿಟ್ಟು ಐ ಥಿಂಕ್ 2003 or 2004 ಲಾಸ್ಟ್ ಅದ್ರ ಮೇಲೆ ನಾನು ಅವಾರ್ಡ್ಸ್ಗೆ ಹೋಗೇ ಇಲ್ಲ ಆ್ಯಂಡ್ ಅದಕ್ಕೆ ಬೇರೆ ಹಿಸ್ಟ್ರಿ ಇದೆ ಬಟ್ ಇಲ್ಲಿ ಒಂದು ಅವಾರ್ಡ್ಸ್ ಅದರದ್ದು ಮಹತ್ವ ಬೇರೆ ಕಲಾವಿದರಿಗಾಗಲಿ ಚಿತ್ರರಂಗಕ್ಕಾಗಲಿ ಎಲ್ಲರಿಗೂ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ನಾನು ನೋಡಿದ್ದೀನಿ ಸೊ ಒಂದೇ ಒಂದು ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ನಿಮ್ಮ ಅವಾರ್ಡ್ಸ್ ಸ್ವಲ್ಪ ಅನ್ಬಯಾಸ್ಡ್ ಆಗಿರಲಿ ಅದರಲ್ಲಿ ಪ್ರಯಾರಿಟೀಸ್ ಬೇಡ ಯಾರಿಗೆ ಹೋಗಬೇಕೋ ದಯವಿಟ್ಟು ಅವ್ರಿಗೆ ಹೋಗಲಿ ಮಿಕ್ಕಿದವರೆಲ್ಲರೂ ದುಡ್ಡು ಮಾಡ್ತಿದ್ದಾರೆ ಸರ್ ಸೊ ಕಲೆಗೆ ಒಂದು ಕಲೆ ಐ ಮೀನ್ ಅವಾರ್ಡ್ ಹಾಗೂ ದುಡ್ಡು ಅಂತ ನೋಡಿದಾಗ ಫಸ್ಟ್ ಎಲ್ಲರೂ ದುಡ್ಡಿಗೆ ಕೈ ಹಾಕಿ ಅವಾರ್ಡ್ ಬಿಟ್ಬಿಟ್ಟು ಹೋಗ್ತಾರೆ ಸೊ ಅಂಥವ್ರಿಗೆ ಬಿಟ್ಬಿಟ್ಟು ಅವಾರ್ಡ್ಸಿಗೆ ಯಾರು ತುಂಬ ಗೌರವ ಕೊಟ್ಟು ಅದಕ್ಕೋಸ್ಕರ ಭಾಳ ಬದುಕ್ತಾ ಇದ್ದಾರಲ್ಲ ಈ ನಂದಿ ಅನ್ನೋದು ಕೂಡ ಭಾಳ ಒಂದು ಶ್ರೇಷ್ಠವಾದಂಥದ್ದು ಆ ಹೆಸರಲ್ಲಿ ನಡೆಸ್ತಾ ಇದ್ದೀರ ಅಂದಮೇಲೆ ಅದು ಅಷ್ಟೇ ಪ್ಯೂರ್ ಆಗಿರಲಿ ಅವಾರ್ಡ್ಸ್ ಅನ್ನೋದು ನಂದು ಒಂದೇ ಒಂದು ಇಷ್ಟ ಅಷ್ಟೇ ಮನವಿ ಆ್ಯಂಡ್ ಯಾವ ವಿಚಾರಕ್ಕೋಸ್ಕರ ನಾನು ಅವಾರ್ಡ್ಸಿಂದ ದೂರ ಅದನ್ನು ಬಟ್ ಇದೇ ರೀತಿ ನೀವು ನಡೆಸ್ಕೊಂಡು ಹೋಗೋದ್ರಿಂದ ಬೇರೆಯವರು ಅದಕ್ಕೆ ಒಂದು ಸೆಳೀಲಿ ಇನ್ನಷ್ಟು ಜನ ಒಳಗೆ ಬರಲಿ ಕರ್ನಾಟಕದಲ್ಲಿ ಭಾಳ ಕೊರತೆಗಳಿದೆ ಈ ಅವಾರ್ಡ್ಸ್ ಸೆರೆಮನೀಸ್ ನಡೆಯಲ್ಲ ಬೇರೆ ಕಡೆಯಿಂದ ನಡೆಯೋದು ಮಾತ್ರ ಇಲ್ಲಿ ಬಂದು ಒಂದು ಕೆಲವರು ಭಾಗವಹಿಸ್ತಿದ್ದಾರೆ ಹೊರತು ತಲೆ ಎತ್ತಿ ನೋಡೋಂಥ ಒಂದು ಅವಾರ್ಡ್ ಸೆರೆಮನಿ ನಮ್ಮಲ್ಲಿಲ್ಲ ಅದು ನಂದಿ ಆಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಆ್ಯಂಡ್ ಅಫ್ಕೋರ್ಸ್ ಒಂದು 50+ ಕ್ಯಾಟಗರೀಸ್ ಇಸ್ ನಾಟ್ ಎ ಜೋಕ್ ಪ್ರತಿಯೊಬ್ಬರನ್ನು ಗುರುತಿಸ್ತಾ ಇದ್ದೀರಿ ಅನ್ನೋದೊಂದು ಅರ್ಥ ಆಗುತ್ತೆ ಇದರಲ್ಲಿ ಸೊ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ವೆರಿ ಬೆಸ್ಟ್ ಆ್ಯಕ್ಟರ್ ಬೆಸ್ಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆ್ಯಕ್ಟ್ರೆಸ್ ವಿಲನ್ ಸಿಂಗರ್ ಮ್ಯೂಸಿಕ್ ಡೈರೆಕ್ಟರ್ ಇವ್ರು ಮಾತ್ರ ಅಲ್ಲ ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂದರೆ ನನ್ನ ಪ್ರಕಾರ ಸರ್ ಅದರಲ್ಲಿ ಒಂದು ಮಿಸ್ ಮಾಡಬೇಡಿ ಲೈಫ್ ಟೈಮ್ ಅಚೀವ್ಮೆಂಟಲ್ಲಿ ನಮ್ಮ ಪ್ರೊಡಕ್ಷನ್ ಹುಡುಗರು ಬರ್ತಾರೆ ನಮ್ಮ ಯೂನಿಟ್ ಅವ್ರು ಬರ್ತಾರೆ ತುಂಬ ಜನ ಇದ್ದಾರೆ ಅವರೆಲ್ಲರೂ ಸೇರಿಸಿದ್ದೀರಾ ಅನ್ಕೋತೀನಿ ಯಾಕಂದರೆ ಬೆಳಗ್ಗೆ ಸರ್ ಅವ್ರು ನಮ್ಮ ತಾಯಿಸ್ತನದಲ್ಲಿ ಇದ್ಕೊಂಡು ಕಾಫಿ ತಿಂಡಿ ಕೊಟ್ಟಿಲ್ಲ ಅಂದರೆ ನಮ್ಮ ಹೊಟ್ಟೆ ಪಾಡು ಏನು ಇರೋಲ್ಲ ಸರ್ ಅಲ್ಲಿ ಅವರೆಲ್ಲರನ್ನು ಗುರುತಿಸಿ ತುಂಬ ಜನ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಬಿಲೀಟೆಡ್ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಂದಿಗೆ ನಾಂದಿ ಆಗಲಿ ಅಂತ ಹೇಳ್ತೀನಿ.